ಬಿಜೆಪಿ ಪಕ್ಷದ ಸೇರ್ಪಡೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಗಣೇಶ್ ಹುಕ್ಕೇರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ಸಿಗ, ನಾನು ಹುಟ್ಟಿದಾಗಿಂದ ನನ್ನ ಮನೆ ಕಾಂಗ್ರೆಸ್, ನಾನೇಕೆ ನನ್ನ ಮನೆಯನ್ನ ಬಿಟ್ಟು ಹೋಗ್ಲಿ. ಟ್ವಿಟರ್ನಲ್ಲಿ ಕಾಂಗ್ರೆಸ್ನ ಶಾಸಕ ಗಣೇಶ್ ಹುಕ್ಕೇರಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ಗೆ ಬಿಜೆಪಿ ಸೇರ್ಪಡೆ ಖಚಿತ ಅಂತ ಹೇಳಿದಂತ ಗಣೇಶ್ ಹುಕ್ಕೇರಿ ಆಮೇಲೆ ಹೋಗಿ, ಏನ್ರಿ ಗಣೇಶ್ ಹುಕ್ಕೇರಿ ಅವರೇ ಏನ್ ಕಥೆ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ನಾನು ಹುಟ್ಟಿದ್ದ ಕಾಂಗ್ರೆಸ್ಸಿಗ, ಹುಟ್ಟ ಕಾಂಗ್ರೆಸ್ಸಿಗ, ನಾನು ನನ್ನ ಮನೆಯೇ ಕಾಂಗ್ರೆಸ್ಸು, ನಾನೇ ಯಾಕ್ರಿ ಕಾಂಗ್ರೆಸ್ ಬಿಟ್ಟು ಹೋಗ್ಲಿ ಅಂತ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ತೊರೆಯುವ ಸುಳಿವನ್ನ ಕೊಟ್ಟು ಇಕ್ಕಟ್ಟಿಗೆ ಸಿಕ್ಕಾಕೊಂಡ ಗಣೇಶ್ ಹುಕ್ಕೇರಿ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡ ಮೇಲೆ ಈ ರೀತಿ ಉಲ್ಟಾ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ. ಒಂದ್ ಕಡೆ ಟ್ವಿಟರಲ್ಲಿ ಸ್ಪಷ್ಟನೆ ಕೊಟ್ಟ ನಂತರದಲ್ಲಿ ಸುವರ್ಣ ನ್ಯೂಸ್ ಜೊತೆಗೂ ಕೂಡ ಅವರು ಮಾತಿಗೆ ಸಿಗ್ತಾರೆ. ಮಾತಿಗೆ ಸಿಕ್ಕ ಮೇಲೆ ಏನ್ ಮಾತಾಡಿದ್ದಾರೆ ಗಣೇಶ್ ಹುಕ್ಕೇರಿ ಅವರು ನೋಡಿ. ನಿನ್ನೆ ಸಾಯಂಕಾಲ ನಾ ಹಾಗೂ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡಿ ಬೆಳಗಾಂದಲ್ಲಿ ಕಾರ್ಯಕ್ರಮ ಮುಗಿಸಿ ಹುಬ್ಳಿಗೆ ಹೋಗಿ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಬರಾಕ್ ತಡ ಆದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಮಿತ್ರ ಮುಸ್ತಾಕ್ ಮಾಧ್ಯಮನ ಬೆಳಿಗ್ಗೆ ಫೋನ್ ಮಾಡಿದರು. ಅವನು ಪದೇ ಪದೇ ನಮ್ಮ ಜೋಡಿ ತಮಾಷೆಯಾಗಿ ಮಾಡಿ ಯಾವಾಗೂ ನಗುತ್ತಾ ಈ ಭಾಗದಾಗ ಅಭಿವೃದ್ಧಿ ಆಗಲಿ ಬೇರೆ ವಿಷಯದಾಗ ಚರ್ಚೆ ಮಾಡುವಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಸುಮ್ಮ ಅವನ ಜೋಡಿ ಒಂದು ತಮಾಷೆಗಾಗಿ ಇವತ್ತು ನಾನು ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿನಿ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಾವಾಗಲಿ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶನ್ನ ಹುಕ್ಕೇರಿಯವರು ಈ ಭಾಗದ ನಮ್ಮ ಎಲ್ಲ ಕಾರ್ಯಕರ್ತರು ನಿಜವಾಗೂ ಇವತ್ತು ಸ್ಥಾನಮಾನ ಆಗಲಿ ಇವತ್ತು ಶ್ರಮದಿಂದ ಈ ಭಾಗದ ಅಭಿವೃದ್ಧಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾಡುವಂಥ ಸಂದರ್ಭದಲ್ಲಿ ಹೇಳಿ ಮುಂದೆ ಬರುವ ದಿನಮಾನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಭಾಗದಲ್ಲಿ ಪ್ರಚಾರವನ್ನು ಮಾಡಿ ಇವತ್ತು ನಿಜವಾಗೂ ನಮ್ಮ ತಾಯಿ ಅಂದರೆ ಕಾಂಗ್ರೆಸ್ ಪಕ್ಷ, ಅದು ಬಿಟ್ಟು ಹೋಗುವಂಥ ಸಂದರ್ಭನೂ ಇಲ್ಲ. ಈ ಎಲ್ಲ ಮಾಡಿದಂಥ ನಮ್ಮ ಮಾಧ್ಯಮದ ಸ್ನೇಹಿತರು ಮುಸ್ತಾಕ್ ಅವ್ನ ಜೋಡಿ ಬೆಳಿಗ್ಗೆ ಹೇಳಿದ್ರಿ ನಾ 19 ತಾರೀಕು ಹೋಗ್ತಾ ಇದ್ದೀನಿ, ಸ್ವತಃ ದಿನ ನೀನೇ ಕೇಳ್ತಾ ಇದ್ದಿಲ್ಲ ಪದೇ ಪದೇ ನೀ ಯಾವಾಗ ಏನು ಮಾಡೋರ್ದಿ. ಇವಾಗ ಈ ರೀತಿ ಮಾತಾಡಿದ್ರಲ್ಲ ಗಣೇಶ್ ಹುಕ್ಕೇರಿ ಅವರು, ಇದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಸೇರಿಕೊಳ್ಳುವುದರ ಬಗ್ಗೆ ಇದೇ ಗಣೇಶ್ ಹುಕ್ಕೇರಿ ಅವರು ಏನ್ ಮಾತನಾಡಿದ್ರು ನೋಡಿ. ಹಲೋ ಸರ್, ನಮಸ್ತೆ. ಹೇಳಿ ಬ್ರದರ್. ಸರ್ ಬಂದ್ರಿ ಚಿಕ್ಕೋಡಿಗೆ? ಚಿಕ್ಕೋಡಿ ಬೆಂಗಳೂರಿಂದ ಬರ್ತಾ ಇದ್ದೀನಿ ಸರ್. ಭೇಟಿ ಆಗ್ಬೇಕಾಗಿತ್ತು, ಬೈಟ್ ಒಂದು ಬೇಕಾಗಿತ್ತು ಸರ್. ಏನಾಯ್ತು ಮತ್ತ ಏನ್ ಸರ್? ಎಲ್ಲಾ ರೂಮರ್ಸ್ ಹಬ್ಬಿಟ್ಟಿದಾರು, ಗಣೇಶ್ ಹುಕ್ಕೇರಿ ಬಿಜೆಪಿ ಸೇರ್ತಾ ಇದ್ದಾರೆ ಅಂತ ಹೇಳಿ ರೂಮರ್ಸ್ ಆಗಿಬಿಟ್ಟಿದೆ. 100% ತಾರೀಕಿಗೆ ಜಾಯ್ನಿಂಗ್. ಎಷ್ಟನೇ ತಾರೀಕು ಸರ್? ಯಡಿಯೂರಪ್ಪ ನೇತೃತ್ವದಲ್ಲಿ. ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್? ಎಸ್. ಎಷ್ಟನೇ ತಾರೀಕು ಸರ್? 19 ಸರ್. ಸರ್ ತಮ್ಮ ಜೊತೆ ಯಾರ್ಯಾರು ಹೋಗ್ತಾ ಇದಾರೆ ಸರ್? ಎಲ್ಲ ಈಗ ಅದೆಲ್ಲ ಹೆಸರು ಹೇಳಕ್ ಬರಂಗಿಲ್ಲ, ನಾವೊಂದು ಹೋಗ್ತೀನಿ. ಹೌದಾ ಸರ್? ಎಷ್ಟೊತ್ತು ಬರ್ತೀರಿ ಸರ್ ಚಿಕ್ಕೋಡಿ? ಚಿಕ್ಕೋಡಿ 1 ಗಂಟೆ. ಓಕೆ ಸರ್, ಓಕೆ. ಹಲೋ ಸರ್, ನಮಸ್ತೆ. ಹೇಳಿ ಬ್ರದರ್. ಸರ್ ಬಂದ್ರಿ ಚಿಕ್ಕೋಡಿಗೆ? ಚಿಕ್ಕೋಡಿ ಬೆಂಗಳೂರಿಂದ ಬರ್ತಾ ಇದ್ದೀನಿ ಸರ್. ಭೇಟಿ ಆಗ್ಬೇಕಾಗಿತ್ತು, ಬೈಟ್ ಒಂದು ಬೇಕಾಗಿತ್ತು ಸರ್. ಏನಾಯ್ತು ಮತ್ತ ಏನ್ ಸರ್? ಎಲ್ಲಾ ರೂಮರ್ಸ್ ಹಬ್ಬಿಟ್ಟಿದಾರು, ಗಣೇಶ್ ಹುಕ್ಕೇರಿ ಬಿಜೆಪಿ ಸೇರ್ತಾ ಇದಾರೆ ಅಂತ ಹೇಳಿ ರೂಮರ್ಸ್ ಆಗಿಬಿಟ್ಟಿದೆ. 100% ತಾರೀಕಿಗೆ ಜಾಯ್ನಿಂಗ್. ಎಷ್ಟನೇ ತಾರೀಕು ಸರ್? ಯಡಿಯೂರಪ್ಪ ನೇತೃತ್ವದಲ್ಲಿ. ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್? ಎಸ್. ಎಷ್ಟನೇ ತಾರೀಕು ಸರ್? 19 ಸರ್. ಸರ್ ತಮ್ಮ ಜೊತೆ ಯಾರ್ಯಾರು ಹೋಗ್ತಾ ಇದಾರೆ ಸರ್? ಎಲ್ಲ ಈಗ ಅದೆಲ್ಲ ಹೆಸರು ಹೇಳಕ್ ಬರಂಗಿಲ್ಲ, ನಾವೊಂದು ಹೋಗ್ತೀನಿ. ಹೌದಾ ಸರ್? ಎಷ್ಟೊತ್ತು ಬರ್ತೀರಿ ಸರ್ ಚಿಕ್ಕೋಡಿ? ಚಿಕ್ಕೋಡಿ 1 ಗಂಟೆ. ಓಕೆ ಸರ್, ಓಕೆ.